ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನುಡಿದದ್ದನ್ನೇ ನಡೆದ, ನಡೆದದ್ದನ್ನೇ ನುಡಿದ. ಎಲ್ಲ 12ನೆಯ ಶತಮಾನದ ನನ್ನ ಶರಣ ತಂದೆ ತಾಯಿಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸ್ಕೊಳ್ತಾ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ಶರಣುಗಳನ್ನು ಸಲ್ಲಿಸ್ತಾ, ನಾನು ಒಬ್ಬ ಶರಣರ ಅನುಭವವನ್ನು ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಶರಣ ಸಂಸ್ಕೃತಿ ಏನು ಅನ್ನೋದನ್ನು ನಾನು ತಿಳ್ಕೊಂಡಿರುವಂಥ ಒಂದು ನನ್ನ ಇತಿಮಿತಿಯಲ್ಲಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಶರಣ ಸಂಸ್ಕೃತಿ ಅಥವಾ ವಚನ ಸಂಸ್ಕೃತಿ ಅನ್ನುವಂಥದ್ದು ಇಲ್ಲಿ ಅಧರ್ಮದ ಬದಲಾಗಿ ಧರ್ಮವನ್ನು ಬಿತ್ತುವಂಥ, ಮೌಢ್ಯತೆಯ ಬದಲಾಗಿ ವೈಚಾರಿಕತೆಯನ್ನು ಬೆಳೆಸುವಂಥ, ಪುರುಷ ಪ್ರಧಾನ ವ್ಯವಸ್ಥೆಯ ಬದಲಾಗಿ ಉಭಯ ಪ್ರಧಾನ ವ್ಯವಸ್ಥೆಯನ್ನು ಉಂಟು ಮಾಡುವಂಥ, ದೇವಸ್ಥಾನದ ಬದಲಾಗಿ ಅನುಭವ ಮಂಟಪ, ವ್ಯಕ್ತಿ ಪ್ರಧಾನದ ಬದಲಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಕರ್ಮ ಸಿದ್ಧಾಂತದ ಬದಲಾಗಿ ಕಾಯಕ ಸಿದ್ಧಾಂತವನ್ನು ಕೊಟ್ಟಂಥದ್ದು ನಮ್ಮ ಶರಣ ಸಂಸ್ಕೃತಿ. ಈ ಶರಣ ಸಂಸ್ಕೃತಿಯಲ್ಲಿ ಬುದ್ಧನ ತ್ಯಾಗ, ಮಹಮ್ಮದ್ ಪೈಗಂಬರವರ ಶುಚಿತ್ವ, ಯೇಸು ಕ್ರಿಸ್ತನ ತಾಳ್ಮೆ, ಕಾರ್ಲ್ ಮಾರ್ಕ್ಸನ ಸಮತಾವಾದ, ಕುವೆಂಪುರವರ ವಿಶ್ವ ಮಾನವ ಪ್ರೇಮ, ಅಂಬೇಡ್ಕರ್ ಅವರ ಸಮಾನತೆ, ಎಲ್ಲವೂ ನಮ್ಮ ಶರಣ ಸಿದ್ಧಾಂತದಲ್ಲಿ ಶರಣ ಸಂಸ್ಕೃತಿಯಲ್ಲಿ ಇದೆ. ಅದಕ್ಕೆ ಈ ಶರಣ ಸಂಸ್ಕೃತಿ ಹೆಂಗಿದೆ ಅಂದರೆ, ಸತ್ಯವಾದಂಥ ಶುದ್ಧವಾದಂಥ ಸಾತ್ವಿಕ ಬದುಕನ್ನು ಕಟ್ಟಿಕೊಡುವಂಥದ್ದೇ ಈ ಶರಣ ಸಂಸ್ಕೃತಿ. ಈ ಶರಣ ಸಂಸ್ಕೃತಿ ಭಾರತದಲ್ಲಿ ಬರೋದಕ್ಕಿಂತನೂ ಪೂರ್ವದಲ್ಲಿ ನಮ್ಮ ಸಮಾಜ, ಅದರಲ್ಲೂ ಈ ಮಹಿಳೆಯರ ವ್ಯವಸ್ಥೆಗಳು ಅಥವಾ ಮಹಿಳೆಯರ ಸ್ಥಾನಮಾನ ಹೆಂಗಿತ್ತು ಅನ್ನುವಂಥದ್ದನ್ನು ಒಂಚೂರು ನಾವು ಅವಲೋಕಿಸ್ತಾ ಹೋದಾಗ ಎಲ್ಲಿವರೆಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದ್ರಾವಿಡ ಸಂಸ್ಕೃತಿ ಇತ್ತೋ ಅಲ್ಲಿವರೆಗೂ ಮಹಿಳೆ ಪುರುಷನಷ್ಟೇ ಸರಿ ಸಮಾನವಾಗಿ ಎಲ್ಲ ರಂಗದಲ್ಲೂ ಸಹಜವಾಗಿನೇ ಜೀವನ ಸಾಗಿಸ್ತಾ ಇದ್ಲು. ಯಾವಾಗ ಆರ್ಯ ಸಂಸ್ಕೃತಿ ಬಂತೋ ಅಲ್ಲಿಯಿಂದ ಮಹಿಳೆ ಅಂಧಕಾರದ ಯುಗನೇ ಶುರುವಾಗ್ತದೆ. ಅದರ ಬೆನ್ನ ಹಿನ್ನೆಲೆ ಮೌಢ್ಯತೆಗಳು ಶುರುವಾದವು, ದೇವರು ಧರ್ಮದ ಹೆಸರು ಮೇಲೆ ಮಹಿಳೆಯರಿಗೆ ಶೋಷಣೆಗಳು ಶುರುವಾಗ್ತದೆ, ಸತಿ ಸಮನ ಪದ್ಧತಿ ಬಂತು, ಭ್ರೂಣ ಹತ್ಯೆಗಳು ಹುಟ್ಕೊಂಡ್ವು, ಶಿಶು ಹತ್ಯೆಗಳು ಹುಟ್ಕೊಂಡ್ವು, ಪರ್ದಾ ಪದ್ಧತಿ ಬಂತು, ಹೀಗೆ ವೈಧವ್ಯ ಪದ್ಧತಿ, ಹೀಗೆ ನಾನಾ ಥರದ ಶೋಷಣೆಗಳು ದೇವರು ಮತ್ತು ಧರ್ಮದ ಜೊತೆ ಜೊತೆಗೆ ಹೆಣ್ಣಿಗೆ ಹೆಂಗಂದ್ರೆ ಅದು ಹೆಣ್ಣು ಜೀವಂತ ಶವವಾಗಿ, ಜೀವವಿದ್ದು ಶವದಂತೆ, ಧ್ವನಿ ಇದ್ದು ಬಾಯಿದ್ದು ಮೂಕಳಂತೆ ಬದುಕುವಂಥ ಒಂದು ಸಂದರ್ಭ ಇದ್ದಾಗ 12ನೇ ಶತಮಾನ ಹೆಣ್ಣಿನ ಅಂಧಕಾರದ ಬದುಕಿಗೆ ಒಂದು ದೀಪವನ್ನು ಕೊಡುವಂಥ ಒಂದು ಕಾರ್ಯವನ್ನು ನಮ್ಮ ಶರಣರು ಮಾಡ್ತಾರೆ. ಅದಕ್ಕೆ ನನ್ನ ದೃಷ್ಟಿಯಲ್ಲಿ ಮೊದಲ ಸ್ತ್ರೀವಾದಿಗಳು ಅಂತ ಹೇಳಿದರೆ ಬಸವಣ್ಣನನ್ನು ಒಳಗೊಂಡು ಎಲ್ಲ ಶರಣರು ಮೊದಲ ಸ್ತ್ರೀವಾದಿಗಳಂತ ಹೇಳ್ತೀನಿ. ಯಾಕಂದರೆ ಮೊಟ್ಟ ಮೊದಲಿಗೆ ಹೆಣ್ಣು ಗಟ್ಟಿ ದನಿಯಲ್ಲಿ ಮಾತನಾಡೋದು ಶುರು ಮಾಡಿದ್ದು ಯಾವಾಗ ಅಂದರೆ 12ನೇ ಶತಮಾನದಲ್ಲಿ. ಇವತ್ತು ನಾವು ಇವತ್ತು ಆಧುನಿಕ ಕಾಲದಲ್ಲಿ ಬದುಕ್ತಾ ಇದ್ರೂ ಕೂಡ ಇವತ್ತು ಎಂತೆಲ್ಲ ಸಮಸ್ಯೆಗಳಿಂದ ನಾವು, ಅದರಲ್ಲೂ ಹೆಣ್ಮಕ್ಳು ಆರ್ಥಿಕವಾಗಿ ಇವತ್ತು ಹಿಂದುಳಿದಿದ್ದಾರೆ, ಧಾರ್ಮಿಕ ಶೋಷಣೆಗಳು ಇವತ್ತು ನಿಂತಿಲ್ಲ, ಕೌಟುಂಬಿಕದಲ್ಲಿ ಗಂಡಿಗೊಂದು ಹೆಣ್ಣಿಗೊಂದು ಅನ್ನುವಂಥ ತಾರತಮ್ಯ ಇವತ್ತು ನೋಡ್ತಾನೆ ಇದ್ದೀವಿ ನಾವು. ಇನ್ನು ರಾಜಕೀಯ ವಲಯ ತಗೊಂಡ್ರೆ ಇವತ್ತು ಕೂಡ ನಾವು 33% ಅಂತಲೇ ಹೋರಾಟ ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ನಮಗೆ ರಾಜಕೀಯವಾಗಿ ಆಗಿರಲಿ, ಉದ್ಯೋಗದಲ್ಲಿ ಆಗಿರಲಿ, ನಮ್ಮ ಕುಟುಂಬದಲ್ಲಿ ಆಗಿರಲಿ ಸಮಾನತೆ ಅನ್ನುವಂಥದ್ದು ಇವತ್ತು ನಾವು ಇವತ್ತು ವಿಜ್ಞಾನ ಮತ್ತು ಆಧುನಿಕ ಕಾಲದಲ್ಲಿ ನಾವು ಇದ್ದೀವಿ ಅಂದರೂ ಕೂಡ ಅದು ಸಮಾನತೆ ಅನ್ನುವಂಥದ್ದು, ಅದರಲ್ಲೂ ಲಿಂಗ ಸಮಾನತೆ ಅನ್ನುವಂಥದ್ದು ಇವತ್ತು ಗಗನ ಕುಸುಮನೇ ಆಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಾವು 12ನೇ ಶತಮಾನವನ್ನು ಮೆಲುಕು ಹಾಕಲೇಬೇಕಾಗತ್ತೆ. ನೋಡಿ, ಅವತ್ತಿನ ಒಂದು ಸಂದರ್ಭದಲ್ಲಿ ಬಹಳಷ್ಟು ಶರಣರು ಅಕ್ಷರ ಜ್ಞಾನನೇ ಗೊತ್ತಿದ್ದಿಲ್ಲ ಅವ್ರಿಗೆ, ವೈಚಾರಿಕತೆ ಅನ್ನುವಂಥದ್ದು ಏನನ್ನೋದೇ ಗೊತ್ತಿರಲಿಲ್ಲ, ಮುಗ್ಧ ಜನ ಅವರು. ಅಂಥವ್ರು ಮಹಿಳೆಯರನ್ನು ಸರಿಸಮಾನವಾಗಿ ನೋಡ್ತಿದ್ರು ಅನ್ನೋದಕ್ಕಿಂತ ಆ ಪುರುಷರಿಗಿಂತ ಒಂದು ಹೆಜ್ಜೆ ಮಹಿಳೆಯನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿರೋದನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಈ 12ನೇ ಶತಮಾನ ಅನ್ನುವಂಥದ್ದು ಮಹಿಳಾ ಒಂದು ಪರವಾದಂಥ ಒಂದು ನ್ಯಾಯಯುಗ, ಸ್ತ್ರೀ ಸಮಾನತೆಯನ್ನು ಪ್ರತಿಪಾದನೆ ಮಾಡಿರುವಂಥ ಯುಗ ಅಂತ ಹೇಳ್ತೀವಿ. ಅದಕ್ಕೆ ಇವತ್ತು ಕೂಡ ನಾವು ಪಾರ್ಲಿಮೆಂಟ್ನಲ್ಲಿ ನೋಡಿದಾಗ ಬೆರಳೆಣಿಕೆ ಎಷ್ಟು ಮಾತ್ರ ಹೆಣ್ಮಕ್ಳು ಇರೋದನ್ನು ನಾವು ನೋಡ್ತೀವಿ. ಅದು ಯಾವುದೇ ಒಂದು ಸಚಿವರಾಗಿರಲಿ, ಶಾಸಕರಾಗಿರಲಿ,
ಒಬ್ಬ ಅಧ್ಯಕ್ಷನೇಯಾಗಿ ಕಾರ್ಯದರ್ಶಿಯಾಗಿ ಏನಾಗಿದ್ರು ಇವತ್ತು ಹೆಣ್ಣು ಮಕ್ಕಳು ತೀರಾ ಬೆರಳೆಣಿಕೆ ಅಷ್ಟು ಇರೋದಂತ ನೋಡಿದ್ರೆ ಅವತ್ತಿನ ಆ ಸಂದರ್ಭ ಇವತ್ತಿನ ಪಾರ್ಲಿಮೆಂಟ್ ಅನ್ನು ಮೀರುವಂತ ಅವತ್ತಿನ ಆ ಅನುಭವ ಮಂಟಪದಲ್ಲಿ ಏನಿತ್ತಲ್ಲ, ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರಿಗೆ ಮುಕ್ತವಾಗಿ ಮಾತನಾಡುವಂತ ಅವಕಾಶ ಬೇಕಿತ್ತು. ಇಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಮೊಟ್ಟ ಮೊದಲಿಗೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋದಕ್ಕಿಂತನೂ, ಆರ್ಥಿಕ ಸಮಾನತೆ ಕೊಡೋದಕ್ಕಿಂತನೂ, ಕಾಯಕ ಸಮಾನತೆ ಕೊಡೋದಕ್ಕಿಂತನೂ ಮೊದಲು ಮಾತಿನಲ್ಲಿ ಸಮಾನತೆ ಬೇಕಾಗಿದೆ. ಅಂದ್ರೆ ನನಗೂ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಂದ್ರೆ ನನ್ನ ಮನಸ್ಸಿನ ನೋವನ್ನ, ನನ್ನ ಮನಸ್ಸಿನ ಮಾತನ್ನ ಹೇಳ್ಕೊಳ್ಳುವಂತ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿದ್ದು ಮೊದಲು ಅನುಭವ ಮಂಟಪದಲ್ಲಿ. ಅಂತ ಒಂದು ಅನುಭವ ಮಂಟಪವನ್ನ ಕೊಟ್ಟಂತ ಕೀರ್ತಿ ನಮ್ಮ ಬಸವಣ್ಣನವ್ರಿಗೆ ಸಲ್ಲತ್ತೆ. ಅದಕ್ಕೆ ಈ 19ನೇ ಶತಮಾನದಲ್ಲಿ ಏನೂ ಓದದೇ ಇರುವಂತ ಹೆಣ್ಮಕ್ಳು ಕೂಡ ಈ ಸಮಾಜದ ವ್ಯವಸ್ಥೆಯನ್ನ, ಈ ಸಮಾಜದಲ್ಲಿ ನಡೀತಾ ಇರುವಂತ ದೇವರು ಧರ್ಮದ ಮೇಲೆ ದಿಂದ ಹೆಣ್ಣಿಗೆ ಏನು ಶೋಷಣೆ ಆಗ್ತಾ ಇದ್ದಾವೋ, ಅಥವಾ ಈ ಸಮಾಜ ಹೇಗೆ ಜಾತಿ ಧರ್ಮ ಭಾಷೆ ಕಾಯಕ ಇಂಥವ್ರೆಲ್ಲದರಲ್ಲೂ ಏನು ಅಸಮಾನತೆಯನ್ನ ಉಂಟು ಮಾಡಿತ್ತೋ, ಅದು ಎಲ್ಲವನ್ನ ವಿಮರ್ಶಾತ್ಮಕವಾಗಿ ಪ್ರತಿಭಟಿಸುವಂತ ಒಂದು ವಿಚಾರಗಳು ಅವತ್ತಿನ ವಚನ ಸಾಹಿತ್ಯದಲ್ಲಿತ್ತು. ಅಂತ ಬಸವ ಬೆಳಗಿನಲ್ಲಿ ಬೆಳಗಾಗಿ ಹೋದಂತ ಅನೇಕ ಶರಣೆಯರು ಇವತ್ತು ಅವರ ವಚನಗಳು ನಮಗೆ ಕೆಲವೇ ಕೆಲವು ಲಭ್ಯ ಇದ್ದಾವೆ. ಅಂತ ಒಂದು ವಚನಗಳಲ್ಲಿ, ಅಂತ ಒಂದು ಧೀಮಂತ ವಚನಕಾರ್ತಿಯರಲ್ಲಿ ಸತ್ಯಕ್ಕ ಕೂಡ ಒಬ್ಬಾಕೆ. ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಎಲ್ಲ ಶರಣರ ಒಳಗೊಂಡು ಆಕೆ ಕೂಡ ಸತ್ಯಕ್ಕ ಕೂಡ ಅನೇಕ ಒಂದು ವಚನಗಳನ್ನು ರಚನೆ ಮಾಡ್ತಾರೆ. ಸತ್ಯಕ್ಕ ಮೂಲತಃ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಜಂಬೂರು ಅನ್ನುವಂಥ ಒಂದು ಗ್ರಾಮದಲ್ಲಿ ಆ ತಾಯಿ ಜನಿಸ್ತಾಳೆ. ಆಕೆ ವೃತ್ತಿ ಕಸ ಗುಡಿಸೋ ಕೆಲಸ, ಬರೀ ಆಕೆ ಬೀದಿ ಕಸ ಗುಡಿಸೋ ಕೆಲಸ ಅಷ್ಟೇ ಮಾಡ್ತಾ ಇರಲಿಲ್ಲ, ಸಮಾಜದ ಹೊರಗು ಮತ್ತು ಹೊರಗು ಎರಡನ್ನೂ ಶುಚಿ ಮಾಡುವಂಥ, ಅಂದರೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡನ್ನ ಶುದ್ಧಿ ಮಾಡುವಂಥ ಒಂದು ಕಾಯಕವನ್ನು ಮಾಡುವಂಥಕ್ಕೆ ಸತ್ಯಕ್ಕ. ಸತ್ಯಕ್ಕನ ಒಂದು ವಚನವನ್ನು ನಾನಿಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರದೈವ ಪರಸ್ತ್ರೀ ಗೆಳಗಿರದಿಪ್ಪುದೇ ನಿಜ ನೇಮ. ಇದ ಶಂಭು ಜಕೇಶ್ವರರಲ್ಲಿ ಕಾಣಿರೆ ನಿಜ ನೇಮ ಅನ್ನುವಂಥದ್ದು. ಅಂದರೆ ಇಲ್ಲಿ ಶಂಭು ಜಕೇಶ್ವರ ಅನ್ನುವಂಥದ್ದು ಶರಣೆ ಸತ್ಯಕ್ಕನ ಒಂದು ಅಂಕಿತ ನಾಮ, ವಚನದ ಒಂದು ಅಂಕಿತ. ಇಲ್ಲಿ ನಾವು ಈ ವಚನದನ್ನು ನನ್ನ ಇತಿಮಿತಿಯಲ್ಲಿ ನಾನು ತಿಳ್ಕೊಂಡಿರೋಷ್ಟು ಮಟ್ಟಿಗೆ ಅದರ ಒಟ್ಟಾರೆ ಒಳ ವಿಚಾರಗಳನ್ನು ಹೇಳ್ತಾ ಹೋದರೆ, ಇಲ್ಲಿ ನೇಮವನ್ನು ಹೇಳ್ತಾ ಹೋಗ್ತಾಳೆ ತಾಯಿ ಶರಣ ಸತ್ಯಕ್ಕ. ಇಲ್ಲಿ ನೇಮ ಅನ್ನುವಂಥದ್ದನ್ನು ನಾವು ಒಂದು ಪದ್ಧತಿ ಅಂತೀವಿ, ಒಂದು ನಿಯಮ ಅಂತೀವಿ, ಅಥವಾ ಒಂದು ಸಿದ್ಧಾಂತ, ಹೀಗೆ ಇರಬೇಕು ಒಂದು ಕ್ರಮಬದ್ಧ ಜೀವನವನ್ನು ನಾವಿಲ್ಲಿ ನೇಮ ನಿಯಮ ಪದ್ಧತಿ ವಿಚಾರ ಅಂತೆಲ್ಲ ಹೇಳ್ತಾ ಹೋಗ್ತೀವಿ. ಅದಕ್ಕೆ ನಮ್ಮ ಬದುಕಿಗೆ ಬೇಕು ಒಂದು ಪದ್ಧತಿ ಬೇಕು, ಒಂದು ನಿಯಮ ಬೇಕು. ಎಲ್ಲಿ ನಾವು ಒಂದು ಶಿಸ್ತುಬದ್ಧ ಜೀವನವನ್ನು, ಎಲ್ಲಿ ಒಂದು ನಾಗರಿಕ ಜೀವನವನ್ನು ನಾವು ಕಟ್ಕೊಳ್ತೀವಿ ಅಂತಂದರೆ ಅಲ್ಲಿ ಒಂದು ಶಿಸ್ತು ಅನ್ನೋಂಥದ್ದು ಬೇಕು. ಹಾಗಾದರೆ ಆ ತಾಯಿ ಸತ್ಯಕ್ಕನ ದೃಷ್ಟಿಯಲ್ಲಿ ಯಾವುದು ಹಾಗಾದರೆ ನಿಯಮ? ಅದಕ್ಕೆ ಪ್ರಾರಂಭದಲ್ಲಿ ಹೇಳ್ತಾಳೆ, ಅರ್ಚನೆ ಪೂಜನೆ ನೇಮವಲ್ಲ ಅಂತ. ಇವತ್ತು ನಾವು ನಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಅಥವಾ ನನ್ನ ಆಸೆಗಳನ್ನು ನಾನು ಈಡೇರಿಸ್ಕೊಳ್ಳೋಕ್ಕೆ ಯಾವುದೋ ಒಂದು ದೈವದ ಮೊರೆ ಹೋಗ್ತೀವಿ, ಅಥವಾ ಆ ದೈವವನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಆ ದೇವರನ್ನು ಒಲಿಸ್ಕೊಳ್ಳೋಕ್ಕಾಗಿ ನಾನಾ ಥರದ ಆಚರಣೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಅರ್ಚನೆ ಅಂತ ತಗೊಂಡಾಗ ಇವತ್ತು ದೇವರಿಗೆ ನಾವು ಕುಂಕುಮ ಅರ್ಚನೆ ಅಂತ ಮಾಡ್ತಾರೆ, 108,000 ಅರ್ಚನೆ ಅಂಥೇಳಿ. ಹಾಗಾದರೆ ಇಂಥ ಒಂದು ಅರ್ಚನೆಯನ್ನೇ ಹಾಕಿ ಯಾವತ್ತೂ ಕೂಡ ಒಂದು ನಿಯಮ ಅನ್ನೋದಿಲ್ಲ. ಅಂದರೆ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡೋದು ಅಥವಾ ಹೋಮ ಹವನಗಳನ್ನು ಮಾಡೋದು ಇಂಥವುಗಳಿಂದ ಅಥವಾ ಕುಂಕುಮಾರ್ಚನೆಗಳನ್ನು ಮಾಡೋದ್ರಿಂದ ಯಾವತ್ತೂ ಕೂಡ ಅದು ಒಂದು ಸಂಸ್ಕೃತಿ ಅನ್ಸೋದಿಲ್ಲ, ಅದು ಒಂದು ಶಿಸ್ತು ಅನ್ಸೋದಿಲ್ಲ, ಅದು ನಮಗೊಂದು ಒಳ್ಳೆ ಬದುಕನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಆ ತಾಯಿ ಹೇಳ್ತಾಳೆ. ಇನ್ನೊಂದು ಕಡೆ ಹೇಳ್ತಾಳೆ, ಮಂತ್ರತಂತ್ರ ಪೂಜೆ ಅಲ್ಲ ಅಂತ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ದೇವರು ಯಾರ ಸೃಷ್ಟಿ ಅಂದಾಗ ನಮ್ಮೆಲ್ರಿಗೂ ಗೊತ್ತು ದೇವರು ಮನುಷ್ಯ ಸೃಷ್ಟಿ. ಒಬ್ಬ ಕವಿ
ಒಬ್ಬ ಚಿತ್ರಕಾರ ಕಲಾಕುಂಚ ಏನ್ ಬಿಡಿಸ್ತಾನೆ ಆತನ ಕಲ್ಪನೆ ತಕ್ಕಂತೆ ಒಂದೊಂದು ದೇವರು ಇವತ್ತು ಸೃಷ್ಟಿ ಅದು. ಹಾಗೆ ಒಂದು ತನ್ನ ಕಲಾಕುಂಚದಿಂದ ಉಟ್ಕೊಂಡಿರುವಂತದ್ದು ಇವತ್ತು ನಮಗೆ ದೇವರಾಯ್ತು. ಆಮೇಲೆ ಆ ದೇವರನ್ನ ಮತ್ತೆ ಮತ್ತೆ ನಾವು ಸನಿಹ ತರೋದಕ್ಕೆ ಮಂತ್ರಗಳು ಉಟ್ಕೊಂಡು. ಹಾಗಾದ್ರೆ ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ, ಮಂತ್ರಗಳನ್ನ ಸೃಷ್ಟಿಸಿದ್ದಾದ್ರೂ ಯಾರು ಅಂತ? ನಮ್ಮ ನಿಮ್ಮಂತಹ ಮನುಷ್ಯರೇ. ಆದ್ರೆ ಈ ದ್ವಿಜ ವ್ಯವಸ್ಥೆಯಲ್ಲಿ ಪುರೋಹಿತ ಶಾಹಿ ವ್ಯವಸ್ಥೆ ಅಂತ ಒಂದು ಮಂತ್ರಗಳನ್ನ ಹುಟ್ಟು ಹಾಕ್ತಾರೆ. ಹಾಗಾದ್ರೆ ಮಂತ್ರಗಳಿಂದ ದೇವರು ಒಲಿಸ್ಕೊಳ್ತೀವಿ, ಆ ಮಂತ್ರಗಳಿಂದ ದೇವರು ನಾನು ಹೇಳ್ದಂಗೆ ಕೇಳ್ತಾನೆ ಅನ್ನೋದೇ ಆಗಿದ್ರೆ, ಆ ಮಂತ್ರಗಳನ್ನ ಸೃಷ್ಟಿ ಮಾಡಿರುವಂಥವ್ರು, ಮಂತ್ರಗಳು ಯಾರ ಬಾಯಲ್ಲಿದಾವಂದ್ರೆ ಅವರು ಇವತ್ತು ಬಹಳ ವಿಶೇಷ ಆಗ್ತಾರೆ, ಅಂದ್ರೆ ಪುರೋಹಿತರೇ ಶ್ರೇಷ್ಠ ಆಗ್ತಾರೆ. ಹಾಗಾದ್ರೆ ಅದ ಅಂಥದೇ ಮಂತ್ರಗಳು ಹೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಇವತ್ತು ನಮಗೆ ಎದುರಿಸ್ತಾ ಇರುವಂಥ ಭೀಕರ ಬರಗಾಲ ಆಗಲಿ, ಚಿಕ್ಕ ಚಿಕ್ಕ ಮಗುವಿನಿಂದ ಹಿಡಿದ್ಬಿಟ್ಟು ದೊಡ್ಡ ದೊಡ್ಡ ವಯಸ್ಸಾದಂಥ ವೃದ್ಧ ಹೆಣ್ಮಕ್ಳವ್ರಿಗೂ ಇವತ್ತು ಅತ್ಯಾಚಾರಗಳೇ ನಡೀತಾ ಇದ್ದಾವಲ್ಲ, ಅಂಥ ಒಂದು ಮಂತ್ರಗಳಿಂದ ನಾವು ಯಾಕೆ ಅದನ್ನು ನಿವಾರಣೆ ಮಾಡೋಕ್ಕಾಗ್ತಾ ಇಲ್ಲ? ಇವತ್ತು ಭಿಕ್ಷಾಟನೆ ಇದೆ, ಮಕ್ಕಳು ಹಸಿವಿನಿಂದ ನಳ್ತಾ ಇದ್ದಾರೆ, ಪೌಷ್ಟಿಕ ಆಹಾರದ ಕೊರತೆ ಇದೆ ಮಕ್ಕಳಿಗೆ, ಇಂಥ ನಾನಾ ಥರದ ಜ್ವಲಂತ ಸಮಸ್ಯೆಗಳು ನಮ್ಮ ಮುಂದೆ ಇವತ್ತಿಗೂ ಕಾಡ್ತಾ ಇದ್ದಾವೆ, ಅದರಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ಒಂದು. ಹಾಗಾದರೆ ಇಂಥ ಒಂದು ಮಂತ್ರಗಳಿಂದ ನಾವೇನಾದರೂ ಬದಲಾವಣೆಗಳನ್ನು ಮಾಡ್ಕೋಬೋದಿತ್ತಲ್ಲ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾಳೆ ಆ ತಾಯಿ, ತಂತ್ರನೂ ನಿಯಮ ಅಲ್ಲ ಅಂತ. ಇಲ್ಲಿ ನಾವು ತಂತ್ರ ಅಂದಾಗ ಈಗ ನಾವು ತಾಯ್ತ ಹಾಕ್ಕೊಳ್ತೀವಿ, ಮನೇಲಿ ಯಾವುದೋ ಒಂದು ಯಂತ್ರನೋ ಇನ್ನೇನೋ ತಗೊಂಡು ಬಂದು ಪೂಜಿಸ್ತೀವಿ. ಹಾಗಾದರೆ ನನಗೆ ಓದಬೇಕು ಅನ್ನೋಂಥ ಆಸೆ ಇದೆ, ಆದರೆ ನಾನು ಶಾಲೆಗೂ ಹೋಗೋದಿಲ್ಲ, ಪಾಠನೂ ಕೇಳೋದಿಲ್ಲ, ಪರೀಕ್ಷೆನೂ ಬರೆಯೋದಿಲ್ಲ. ಒಂದು ತಾಯ್ತ ಇಟ್ಕೊಂಡು ನಾನು ಕೂತ್ಕೊಂಡ್ರೆ ನಾನೇನಾದರೂ ಪರೀಕ್ಷೆಯಲ್ಲಿ ಪಾಸಾಗೋಕ್ಕೆ ಸಾಧ್ಯನಾ? ಅದಕ್ಕೆ ಆ ತಾಯಿ ಹೇಳ್ತಾಳೆ, ಇಂಥ ಜೊಳ್ಳು ಮಂತ್ರಗಳಿಂದ, ಇಂಥ ತಂತ್ರಗಳಿಂದ ಯಾವುದೂ ಬದಲಾಗೋದಿಲ್ಲ, ಇದು ಒಂದು ಆಚಾರನೂ ಅಲ್ಲ ಅನ್ನುವಂಥ ಒಂದು ವಿಚಾರವನ್ನು ಆ ತಾಯಿ ಹೇಳ್ತಾಳೆ. ಮತ್ತೊಂದು ಸಾಲಿನಲ್ಲಿ ಹೇಳ್ತಾಳೆ ಶರಣ ಸತ್ಯಕ್ಕ, ಧೂಪ ದೀಪಾರತಿ ನೇಮವಲ್ಲ ಅಂತ. ಇವತ್ತು ನಾವು ಧೂಪ ಅಂದ ತಕ್ಷಣನೇ ನಾವು ಚಿಕ್ಕವರಾಗಿದ್ದಾಗ ನನ್ನ ನೆನಪಾಗ್ತದೆ, ಸಾಂಬ್ರಾಣಿ ಹೊಗೆ ಅಂಥೇಳಿ ಲೋಬಾನ ಅಂತ ಕರಿತೀವಿ ನಾವು ತೀರಾ ಆಡು ಭಾಷೆಯಲ್ಲಿ. ಅದು ಯಾಕೆ ಬಳಸ್ತಿದ್ರು ಅಂದರೆ ಮನೆಯಲ್ಲಿ ಬ್ಯಾಕ್ಟೀರಿಯಾಗಳು ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಅವತ್ತು ಅದು ಸಾಂಬ್ರಾಣಿ ಹೊಗೆ ಹಾಕ್ತಿದ್ರು, ಅಥವಾ ಶೀತ ಮಕ್ಕಳಿಗೆ ಶೀತ ಆಗಿದ್ರೆ ಆ ಶೀತ ಆಗಬಾರ್ದು ಅನ್ನೋದಕ್ಕೆ ಸಾಂಬ್ರಾಣಿ ಹೊಗೆ ಹಾಕ್ತಿದ್ರು. ಆದ್ರೆ ಇವತ್ತು ಅದನ್ನ ಹೆಂಗೆ ಬಳಸ್ಕೊಳ್ತಿದ್ದೀವಿ ಅಂದರೆ, ಈ ಥರ ನಾವು ದೇವರನ್ನ ಪೂಜೆ ಮಾಡಬೇಕಾದ್ರೆ ಉದ್ನಿ ಕಡ್ಡಿ ಹಚ್ಚಿನೋ, ಅಗರಬತ್ತಿ ಹಚ್ಚಿನೋ, ಲೋಬಾನ ಹಾಕಿನೋ ದೇವರನ್ನ ಓಲೈಸ್ಕೋಬೋದು ಅಂತ ಅನ್ಕೊಳ್ತೀವಲ್ಲ, ಅದಕ್ಕೆ ಇದು ಒಂದಾದರೆ ಇನ್ನೊಂದು ಕಡೆ ದೀಪಾರತಿ, ಇವತ್ತು ಆರತಿಯಲ್ಲೂ ಕೂಡ ನಾನಾ ಥರ ಇದೆ. ತುಪ್ಪದ ದೀಪ ಹಚ್ತಾರೆ, ಅಳಿ ದೀಪ ಹಚ್ತಾರೆ, ಎಳ್ಳೆಣ್ಣೆ ದೀಪ ಹಚ್ತಾರೆ, ಅವರವರ ಅನುಕೂಲಕ್ಕೆ ತಕ್ಕಂತೆ. ಇವತ್ತು ನಾವು ಆಲೋಚನೆ ಮಾಡಬೇಕು, ಎಷ್ಟೋ ಮನೆಗಳ ಕತ್ಲು ಮಾಡ್ತಾ ಇದ್ದೀವಿ ನಾವು, ಭ್ರಷ್ಟಾಚಾರಿಗಳಾಗಿದ್ದೀವಿ, ಕೊಲೆಗಡಕರಾಗಿದ್ದೀವಿ, ಮೋಸಗಾರರಾಗಿದ್ದೀವಿ, ನಯವಂಚಕರಾಗಿದ್ದೀವಿ. ನಾನು ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಅದೆಷ್ಟೋ ಮನೆಗಳಿಗೆ ನಾ ಕತ್ಲೆ ಮಾಡ್ತಾ ಇದ್ದೀವಿ, ಅಂದರೆ ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗ್ತಾ ಇದ್ದೀವಿ. ಇಷ್ಟೆಲ್ಲ ಕತ್ಲೆ ಮಾಡಿ ಒಂದು ದೀಪವನ್ನು ಹಚ್ಚಿಬಿಟ್ರೆ ನಿಜವಾಗ್ಲೂ ಏನಾದರೂ ಅದು ಜ್ಞಾನವನ್ನು ಕೊಡುತ್ತಾ ಅನ್ನೋಂಥ ಒಂದು ವಿಚಾರವನ್ನು ಇಲ್ಲಿ ತಾಯಿ ಶರಣ ಸತ್ಯಕ್ಕೆ ಹೇಳ್ತಾಳೆ. ಇವತ್ತು ನಾವು ಆಲೋಚನೆ ಮಾಡಬೇಕು, ಬಹುಪಾಲು ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ, ಅಲ್ಲಿ ಎಷ್ಟು ಎಣ್ಣೆಯನ್ನು ಖರ್ಚು ಮಾಡ್ತಾರಂದ್ರೆ ನಾವು ಆಲೋಚನೆ ಮಾಡಬೇಕು. ಇವತ್ತು ಎಷ್ಟೋ ಕಡುಬಡತನದಲ್ಲಿ ಬದುಕ್ತಾ ಇರುವಂಥ ಜನ ತಮ್ಮ ಸಾರಿಗೆ ಒಗ್ಗರಣೆ ಕೊಡೋಕ್ಕೂ ಎಣ್ಣೆ ಇಲ್ದಂಗೆ ಒಂದು ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಯಾವ ದೇವರು ಕೂಡ, ದೇವರು ಇದ್ದದ್ದೇ ಆಗಿದ್ರೆ ಆ ದೇವರು ಕೇಳೋದು ಒಂದು ನಿಷ್ಕಲ್ಮಶವಾದ ಭಕ್ತಿಯನ್ನು. ದೇವರು ಯಾವ ರೂಪದಲ್ಲೂ ಇಲ್ಲ, ಯಾವ ಸ್ಥಳದಲ್ಲೂ ಇಲ್ಲ, ಅಂಥದ್ರಲ್ಲಿ ನಾನು ಪೂಜೆ ಮಾಡ್ತಾ, ನಾನು ದೀಪ ಹಚ್ತಾ, ನಾನು ಉದ್ನಿ ಕಡ್ಡಿ ಹಚ್ತಾ ಅಥವಾ ಅಗರಬತ್ತಿ ಹಚ್ತಾ ದೇವರನ್ನ ಒಲಿಸ್ಕೊಳ್ತೀನಿ, ಒಂದು ಆಚಾರವಂತನಾಗ್ತೀನಿ ಅನ್ನುವಂಥದ್ದು ಇದೆಲ್ಲವೂ ನಿಯಮ ಅಲ್ಲ ಅನ್ನುವಂಥ ಒಂದು ವಿಚಾರನ ತಾಯಿ ಹೇಳ್ತಾಳೆ. ಹಾಗಾದರೆ ನಿಜಕ್ಕೂ ಆ ತಾಯಿ ದೃಷ್ಟಿಯಲ್ಲಿ ಯಾವುದು ನಿಜ ನಿಯಮ ಅಂದರೆ, ಪರಧನ, ಪರಸ್ತ್ರೀ, ಪರದೈವ ಇವುಗಳಿಗೆರಗದಿಪ್ಪುದೇ ನಿಜ ನಿಯಮ ಅಂತ. ಹಾಗಾದರೆ ಯಾವುದದು ಪರಧನ ಅಂದರೆ, ನಾನು ಕಷ್ಟಪಟ್ಟು ದುಡಿಯದೆ ಇನ್ನೊಬ್ಬರ ಶ್ರಮದ ದುಡಿತದಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂದರೆ ಅದು ಪರಧನ ಆಗುತ್ತೆ. ಅಂದರೆ ನಾನು ದುಡಿಮೆ ವಯಸ್ಸು ನಂದು ಆಗಿದ್ರೂ ನಾನು ಇವತ್ತಿನವರೆಗೂ ನನ್ನ ತಂದೆ ತಾಯಿ ಆಶ್ರಯದಲ್ಲೂ ಇದ್ದೀನಿ ಅಂದರೆ ಅದು ಕೂಡ ಪರಧನನೇ. ಅಥವಾ ಇನ್ನೊಬ್ಬರಿನ ಮೋಸ ಮಾಡಿದ್ದೀನಿ, ಭ್ರಷ್ಟೆ ಆಗಿದ್ದೀನಿ, ಅಥವಾ ಅಣ್ಣ ತಮ್ಮಂದ್ರಿ ಮೋಸ ಮಾಡಿ ನಾನು ಇವತ್ತು ಹಣ ಕಳಿಸಿದ್ದೀನಿ ಅಂದರೆ ಇದು ಯಾವುದೂ ಶಾಶ್ವತ ಅಲ್ಲ. ಅದಕ್ಕೆ ಪರಧನ ಅನ್ನುವಂಥದ್ದು ಅಲ್ಲ, ನಾನು ದುಡಿದು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ
ಕರ್ಮ ಸಿದ್ಧಾಂತವಲ್ಲ ಕಾಯಕ ಸಿದ್ಧಾಂತ ಅಂತೇಳಿ. ಅದ್ರದ್ದು ಒಂಚೂರು ನಾನು ಇಲ್ಲಿ ಹೇಳ್ತೀನಿ. ಅಂದರೆ ಕರ್ಮ ಸಿದ್ಧಾಂತ ಯಾವುದು, ಕಾಯಕ ಸಿದ್ಧಾಂತ ಯಾವುದು ಅಂದರೆ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ತನ್ನ ಜೀವನ ನಿರ್ವಹಣೆಗೆ ತಾನೇ ಉತ್ಪಾದನೆ ಮಾಡಬೇಕು. ಎಲ್ಲಿವರೆಗೆ ಆತ ದುಡಿಯೋದಿಲ್ವೋ ಆತ ಎಂದೂ ಕೂಡ ಶ್ರಮಜೀವಿ ಆಗೋದಕ್ಕೆ, ಸ್ವಾಭಿಮಾನದ ಜೀವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವೆಲ್ಲರೂ ನಮ್ಮ ನಮ್ಮ ಇತಿಮಿತಿ ಒಳಗಡೆ ಅಥವಾ ನನ್ನ ಸಾಮರ್ಥ್ಯ ಏನು ಕೆಲಸ ಮಾಡೋಕ್ಕಾಗುತ್ತೋ ಆ ಕೆಲಸವನ್ನು ಬಹಳ ಪ್ರಾಮಾಣಿಕತೆಯಿಂದ ಮಾಡಬೇಕು. ಅದಕ್ಕೆ ಮೊದಲ ಆರ್ಥಿಕವಾದಿಗಳಂತ ಹೇಳ್ತೀನಿ ನಾನು ಶರಣರನ್ನು, ಎಲ್ಲರೂ ಕೆಲಸ ಮಾಡ್ರಿ ಅಂತ ಹೇಳಿದರು. ಭಾಳ ಜನ ನಾವು ಅಂದ್ಕೊಳ್ತೀವಿ ಇಲ್ಲ, 12ನೇ ಶತಮಾನದಲ್ಲಿನೇ ಒಂದೊಂದು ಜಾತಿಗೆ ಒಂದೊಂದು ವೃತ್ತಿ ಮಾಡಿದರು, ಅಲ್ಲಿನೇ ಜಾತಿ ವ್ಯವಸ್ಥೆ ಹುಟ್ಕೊಳ್ತು ಅಂತ ಕೆಲವರು ಈ ಒಂದು ವಿಚಾರಗಳನ್ನು ಒಪ್ಕೊಳ್ಳದೇ ಇರುವಂಥ ಕೆಲವು ಮೂಲಭೂತವಾದಿಗಳು ಹೇಳ್ತಿರ್ತಾರೆ. ಆದರೆ ಇಲ್ಲಿ ಜಾತಿ ಅನ್ನುವಂಥದ್ದಕ್ಕೆ ವೃತ್ತಿ ಅನ್ನುವಂಥದ್ದಕ್ಕೆ ಸಂಬಂಧ ಇಲ್ಲ. ಯಾಕಂದರೆ ಒಂದು ಬೀದಿಗಸ ಗುಡಿಸೋದ್ರಿಂದ ಹಿಡಿದುಬಿಟ್ಟು ಒಂದು ಪೈಲಟ್ ಓಡಿಸೋವರೆಗೂ ಕೆಲಸ ಈ ಸಮಾಜಕ್ಕೆ ಅಗತ್ಯ. ಹಂಗಾಗಿ ಎಲ್ಲ ಕೆಲಸಗಳು ಈ ಸಮಾಜಕ್ಕೆ ಅನಿವಾರ್ಯ ಅನ್ನುವಂಥ ಕಾರಣಕ್ಕಾಗಿ ಅವರು ಹಡಪದ ಅಪ್ಪಣ್ಣ ಅಂತ ಹೇಳಿದರು, ಮೋಳಿಗೆ ಮಾರಯ್ಯ ಅಂತ ಹೇಳಿದರು, ಆಯ್ದಕ್ಕಿ ಲಕ್ಕಮ್ಮ ಅಂತ ಹೇಳಿದರು, ಆಯ್ದಕ್ಕಿ ಮಾರೆ. ಅಂದರೆ ಅವರವರ ವೃತ್ತಿಯಿಂದ ಅವರನ್ನು ಗುರುತಿಸ್ಕೊಳ್ಬೇಕಂದ್ರೆ ಆ ಪ್ರತಿಯೊಂದು ವೃತ್ತಿ ಅಥವಾ ಪ್ರತಿಯೊಂದು ಕಾಯಕನೂ ತನ್ನದೇ ಆದ ಒಂದು ಘನತೆಯನ್ನು ಹೊಂದಿರ್ತದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ ಹೊರತು ಅಲ್ಲಿ ಮತ್ತೆ ಮತ್ತೆ ಜಾತಿಯನ್ನು ಬೆಳೆಸುವಂಥ ಪುಷ್ಟಿ ಕೊಡುವಂಥ ಕೆಲಸ ಅಲ್ಲಿ ಆಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಡವಳಾಗಿದ್ದೀನಿ ಅಂದರೆ ನನ್ನ ಪೂರ್ವಜನ್ಮದ ಪಾಪಗಳು ಕಾರಣ ಆಗಿರೋದಿಲ್ಲ, ನಾನು ಕೆಲಸ ಮಾಡ್ತಾ ಇಲ್ಲ ಅಥವಾ ನಾನು ಕೆಲಸ ಮಾಡಿದ್ರೂ ನನ್ನ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಮಾಡ್ತಾ ಇದ್ದೇನೆ, ಹಾಗಾಗಿ ನನಗಿವತ್ತು ಬಡತನದ ಸಮಸ್ಯೆ ಇದೆ ಹೊರತು ನಾನು ಯಾವುದೋ ಒಂದು ಪಾಪ ಮಾಡಿದ್ದೀನಿ, ನನಗೆ ಕರ್ಮ ಸುತ್ಕೊಂಡ್ಬಿಟ್ಟಿದೆ ಅನ್ನುವಂಥ ಕಾರಣ ಅಲ್ಲ. ಅದಕ್ಕೆ ಎಲ್ಲಿ ಆರ್ಥಿಕ ನಮಗೆ ಅನುಕೂಲತೆಗಳಿರುತ್ತೆ ಅಂದರೆ ಎಲ್ಲಿ ಜನ ಕಾಯಕದಲ್ಲಿ ತೊಡಗಿರ್ತಾರೋ, ಶ್ರಮ ಜೀವನವನ್ನು ನಡೆಸ್ತಾರೋ ಅಲ್ಲಿ ಸಹಜವಾಗಿಯೇ ಕೈಲಾಸ ಇರುತ್ತೆ. ಅದಕ್ಕೆ ಹೇಳ್ತಾರೆ ಶರಣರು, ನಮ್ಮ 12ನೇ ಶತಮಾನದ ಶರಣರು, ಕೈಲಾಸ ಅನ್ನುವಂಥದ್ದು ಎಲ್ಲೂ ಇಲ್ಲ, ಸ್ವರ್ಗ ನರಕ ಅನ್ನುವಂಥದ್ದು ಎಲ್ಲೂ ಇಲ್ಲ, ಎಲ್ಲವೂ ಇಲ್ಲೇ ಇದೆ. ನಾವು ಮಾಡುವಂಥ ಸತ್ಯವಾದಂಥ ಶುದ್ಧವಾದಂಥ ಪ್ರಾಮಾಣಿಕ ಕೆಲಸದಲ್ಲಿನೇ ಸ್ವರ್ಗ ಇದೆ ಹೊರತು ಮತ್ತೊಂದು ನಾವು ಕಾಣದಂಥ ಲೋಕದಲ್ಲಿ ಎಲ್ಲೂ ಇಲ್ಲ ಅಂತ ಅಂಥದೇ ಒಂದು ವಿಚಾರವನ್ನು ಇಲ್ಲಿ ತಾಯಿ ಶರಣೆ ಸತ್ಯಕ್ಕವರು ಹೇಳ್ತಾರೆ. ಅದಕ್ಕೆ ನಾವು ಯಾವತ್ತೂ ನಮ್ಮ ಸ್ವಾಭಿಮಾನದ ಬದುಕನ್ನು ನಾವು ಕಟ್ಕೊಳ್ಳೋಕ್ಕೆ ನಾವೆಲ್ಲರೂ ಶ್ರಮಜೀವಿಗಳಾಗಬೇಕು, ಕಾಯಕ ಜೀವಿಗಳಾಗಬೇಕು. ಹಾಗಾಗಿ ನಾವು ಇನ್ನೊಬ್ಬರ ಬಿಡಿಗಾಸಿಗೆ ಆಸೆ ಪಡೋದಕ್ಕಿಂತ ನನಗೆ ಬೇಕಾದದ್ದನ್ನು ನಾನು ದುಡಿದು ಗಳಿಸಬೇಕು. ಅದು ಹಾಗಾಗಿ ನಾವು ಪರಧನಕ್ಕೆ ಯಾವತ್ತೂ ಆಮಿಷಕ್ಕೆ ಒಳಗಾಗಬಾರ್ದು ಅಂತ. ಇನ್ನು ಎರಡನೇ ಒಂದು ಸಾಲು ನಾವು ಬಹಳಷ್ಟು ಆಲೋಚನೆ ಮಾಡಲೇಬೇಕಾಗತ್ತೆ, ಪರಸ್ತ್ರೀ ಅಂತ. ಇವತ್ತು ಅತ್ಯಾಚಾರಗಳು ಎಗ್ಗಿಲ್ಲದಂತ ನಡೀತಾ ಇದ್ದಾವೆ. ಇವತ್ತು ನನ್ನ ಮಗಳನ್ನು, ನಮ್ಮ ಮನೆ ಹೆಣ್ಮಕ್ಳನ್ನು ನಾವು ಹೊರಗಡೆ ಕಳಿಸಿ ಅವ್ರ ಮನೆ ಬರೋವರೆಗೂ ಅವರು ಜಾಗೃತರಾಗಿ ಬರ್ತಾರೋ ಇಲ್ಲೋ ಅನ್ನುವಂಥ ಒಂದು ಚಡಪಡಿಕೆಗಳು ಇವತ್ತು ಪ್ರತಿಯೊಬ್ಬ ತಾಯಿಯ ಮನಸ್ಸಿನಲ್ಲಿ ಅದು ಚಡಪಡಿಸ್ತಾನೆ ಇರುತ್ತೆ. ಯಾಕಂದರೆ ಇವತ್ತು ಎಗ್ಗಿಲ್ಲದಂತೆ ಅತ್ಯಾಚಾರಗಳು ನಡೀತಾನೆ ಇದ್ದಾವೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ನಾವುಗಳು ನನ್ನ ಮನೆ ಹೆಣ್ಣು ಮಕ್ಕಳು ಮಾತ್ರ ಹೆಣ್ಣು ಮಕ್ಕಳು, ಅವರಿಗೆ ಮಾತ್ರ ಮರ್ಯಾದೆ ಇದೆ. ಇನ್ನೊಬ್ಬರು ಅಂದರೆ ನಮಗೆ ದೈಹಿಕವಾಗಿ ಬಳಸ್ಕೊಳ್ಳೋಕ್ಕೆ ಅಥವಾ ನನ್ನ ದೈಹಿಕ ತೃಷಿಗಳನ್ನು ತೀರಿಸೋಕ್ಕೆ ಅನ್ನೋಂಥ ಕಾಮಕ ಮನಸ್ಸುಗಳಿಗೆ ನಿಜವಾಗಿ ಇವತ್ತು ಶರಣೆ ಸತ್ಯಕ್ಕನ ಒಂದು ಈ ಒಂದು ವಚನ ನಿಜವಾಗ್ಲೂ ದಾರಿದೀಪ ಆಗುತ್ತೆ. ಅಂಥ ಒಂದು ಕ್ರೂರ ಮನಸ್ಸುಗಳಿಗೆ ಈ ಒಂದು ವಿಚಾರವನ್ನು ನಾವು ತಗೊಳ್ಳೇಬೇಕಾಗತ್ತೆ ಕಾಮುಕ ಮನಸ್ಸುಗಳಿಗೆ. ಅದಕ್ಕೆ ಯಾವತ್ತೂ ಕೂಡ ಪರಸ್ತ್ರೀಯನ್ನು ನನ್ನ ತಾಯಿಯಂತೆ, ನನ್ನ ತಂಗಿಯಂತೆ, ನನ್ನ ಅಕ್ಕನಂತೆ ನೋಡಿದಾಗ ಬಹುಶಃ ಇವತ್ತು ನಾವೇನು ಎದುರಿಸ್ತಾ ಇದ್ದೀವಲ್ಲ, ಭ್ರೂಣ ಹತ್ಯೆಗಳಂಥದ್ದು, ಅತ್ಯಾಚಾರ ಅಥವಾ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡೋದು ಇಂಥವು ಯಾವುಗಳು ಕೂಡ ಬಹುಶಃ ನಡಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ವಿಚಾರ. ಇನ್ನೊಂದು ಕಡೆ ಹೇಳ್ತಾರೆ ಪರದೈವ ಅಂತ. ಇಲ್ಲಿ ಮನುಷ್ಯನಿಗಿಂತನೂ ದೇವರುಗಳೇ ಜಾಸ್ತಿ ಇದ್ದಾವೆ. ಎಲ್ಲ ಧರ್ಮಗಳ ಸಾರ ಏನಿರುತ್ತಂದರೆ ಸಬ್ಕಾ ಮಾಲಿಕ್ ಏಕ್ ಅಂತ. ಅಂದರೆ ಇಡೀ ಜಗತ್ತಿಗೆ ಸೃಷ್ಟಿಕರ್ತ ಒಬ್ಬನೇ ಇದ್ದಾನೆ. ಹಾಗಾದರೆ ಇವತ್ತು ನನ್ನ ಜನ್ಮಕ್ಕೆ ಕಾರಣ ಆಗಿರೋರು ಒಬ್ಬರೇ, ಒಬ್ಬ ತಂದೆ ಒಬ್ಬ ತಾಯಿ. ಹಾಗಾಗಿ ನನಗೇನಾದರೂ ಒಂದು ದೈವ ಅಂತ ಇದ್ದರೆ ನಾನು ಅಚಲವಾಗಿ ನಂಬಬೇಕಾಗಿರೋದು ಒಂದು ದೈವವನ್ನು. ಇಲ್ಲಿ ದೈವ ಅಂದರೆ ನಾನು ದೇವರು ಅಂತ ಹೇಳ್ತಾ ಇಲ್ಲ, ತನ್ನ ಗುರುವನ್ನು ತನ್ನ ದೈವವಾಗಿ ತಗೋಬೋದು, ತನ್ನ ತಂದೆಯನ್ನು ತನ್ನ ದೈವವಾಗಿ ತಗೋಬೋದು, ಅಥವಾ ತನ್ನ ಹೆತ್ತು ಹೊತ್ತು ಸಾಕಿದಂಥ ತಾಯಿಯನ್ನು ದೈವವಾಗಿ ತಗೋಬೋದು, ಅಥವಾ ತನಗೆ ಅಕ್ಷರಜ್ಞಾನ ಕಲಿಸಿದಂಥ ಗುರು, ಅಥವಾ ತಾನು ಅಡ್ಡದಾರಿಗೆ ಹೋದಾಗ ಸರಿದಾರಿಗೆ ತರುವಂಥ ಒಬ್ಬ ಸ್ನೇಹಿತ, ಯಾರೇ ಆಗಿರಲಿ ನನ್ನ ಬಾಳಿಗೆ
ದಾರಿದೀಪವಾಗುವಂಥ ಯಾರನ್ನಾದರೂ ಕೂಡ ನಾವು ದೈವ ಅಂತ ತಗೋಬೋದು ಹೊರತು ಕಂಡ ಕಂಡ ದೇವರುಗಳಿಗೆ ಕೈ ಮುಗಿಯೋದು ಕೂಡ ವ್ಯಭಿಚಾರ ಅಂತ ಹೇಳ್ತಾರೆ ಶರಣರು. ಯಾಕಂದರೆ ಎಲ್ಲಿವರೆಗೂ ನಾವು ಕಂಡ ಕಂಡ ದೇವರುಗಳಿಗೆ ಕೈ ಮುಗಿತಾ ಹೋಗ್ತೀವಲ್ಲ, ಅದು ಏನಾಗ್ತದೆ ಅಂದರೆ ನಮ್ಮಲ್ಲಿ ಒಂದು ಸ್ಥಿರ ಬುದ್ಧಿ ಅನ್ನುವಂಥದ್ದು ಇರೋದೇ ಇಲ್ಲ. ನಮ್ಮ ಹತ್ರ ಎರಡೆರಡು ನಾಲಿಗೆ ಎರಡೆರಡು ಮನಸ್ಸು ನಾನಾ ಥರದ ವಿಚಾರಗಳು ಉಟ್ಕೊಳ್ಳುತ್ತೆ. ಅದಕ್ಕೆ ಎಲ್ಲಿವರೆಗೂ ನಾವು ಇನ್ನೊಬ್ಬರ ದುಡ್ಡಿಗೆ ಆಸೆ ಪಡೋದಿಲ್ವೋ, ಅಥವಾ ಎಲ್ಲಿವರೆಗೂ ನಾವು ಪರಸ್ತ್ರೀಯನ್ನು ನಮ್ಮ ಮನೆ ಹೆಣ್ಣು ಮಗಳಂತ ತಿಳ್ಕೊಳ್ತೀವೋ, ಅಥವಾ ಕಂಡ ಕಂಡ ದೇವರುಗಳಿಗೆ ಕೈ ಮುಗಿಯೋದಕ್ಕಿಂತ ಒಂದು ದೈವವನ್ನು ನಾವು ಅಚಲವಾಗಿ ನಂಬ್ತೀವೋ, ಅದಕ್ಕೆ ಹೇಳ್ತಾರೆ ದೇವ್ರ ಬಗ್ಗೆನೇ ಶರಣರು, ನೀರ ಕಂಡಲ್ಲಿ ಮುಳುಗುವರು, ಮರವ ಕಂಡಲ್ಲಿ ಸುತ್ತುವರು, ಬತ್ತುವ ಜಲವ ಒಣಗುವ ಮರವ ಇವರೆತ್ತ ಬಲ್ಲರು ಅಂತ. ಇವತ್ತು ನಾವು ಯಾವುದನ್ನ ಬಿಡ್ತಾ ಇದ್ದೀವಿ? ಒಂದು ಕಲ್ಲನ್ನ ಕಂಡ್ರೂ ದೇವ್ರು ಅನ್ಕೋತೀವಿ, ಒಂದು ಗಿಡನ ಕಂಡ್ರೂ ದೇವ್ರು ಅನ್ಕೋತೀವಿ, ನೀರನ್ನು ದೇವ್ರು ಅನ್ಕೊಳ್ತೀವಿ ನಿಜವಾಗ್ಲೂ ಅಂತದ್. ಹಾಗಾದ್ರೆ ಬರಗಾಲದಲ್ಲಿ ನೀರು ಬತ್ತಿ ಹೋಗುತ್ತೆ, ಬಿಸಿಲು ನೀರಿಲ್ದಾಗ ಗಿಡನು ಒಣಗೋಗುತ್ತೆ, ಹಂಗಾದ್ರೆ ಸಾವಿರುವಂತದ್ದೇ ಆಗಿದ್ರೆ ಅದು ದೇವ್ರಂತ ಹೆಂಗಾಗುತ್ತೆ? ದೇವ್ರಂತ ಇದ್ದಿದ್ರೆ ಆತನಿಗೆ ಸಾವೇ ಇಲ್ಲ, ಆತ ಚಿರಾಯು. ಚಿರಾಯು ಎಷ್ಟು? ಸಾವಿಲ್ಲದಂಥದ್ದು ದೈವ. ಹಿಂಗಾಗಿ ಇಂಥ ರೀತಿಯಲ್ಲಿ ನಾವು ತಗೊಂಡಾಗ ಯಾರು ಅಚಲವಾಗಿ ಒಂದು ದೈವವನ್ನು ನಂಬ್ತಾರೋ, ಇಲ್ಲಿ ನನ್ನ ದೃಷ್ಟಿಯಲ್ಲಿ ನಾನು ಹೇಳೋದಾದರೆ ದೈವ ಅಂತ ನಂಬಬೇಕಾಗಿತ್ತು ಅಂದರೆ ನಮ್ಮ ಶರಣರನ್ನೇ ನಾವು ನಿಜವಾದಂಥ ದೈವ ಅಂತ ಅನ್ಕೋಬೇಕಾಗತ್ತೆ. ನೋಡಿ, ಇವತ್ತು ನಮ್ಮ ಮನೆಗಳಲ್ಲಿ ನಾವು ನಾನಾ ಥರದ ದೇವರನ್ನು ಪೂಜೆ ಮಾಡ್ತೀವಿ. ಹಾಗಾದರೆ ಯಾವ ದೇವರು ಬಂದು ನಮಗೆ ಇವತ್ತು ಬಡತನ ಹೋಗ್ಲಾಡಿಸ್ತು, ಅಸಮಾನತೆ ಹೋಗ್ಲಾಡಿಸ್ತು, ಜಾತಿ ಸಂಘರ್ಷಗಳನ್ನು ಕಡಿಮೆ ಮಾಡ್ತು? ಯಾವುದೂ ಇಲ್ಲ. ಅದು ಅದ್ರ ಪಾಡಿಗಿದೆ, ಯಾಕಂದರೆ ಅದು ನಿರ್ಜೀವ ವಸ್ತು. ನಾವು ಪೂಜೆ ಮಾಡಿದರೆ ಮಾಡಿಸ್ಕೊಳ್ಳುತ್ತೆ, ಇಲ್ಲಾಂದರೆ ಇಲ್ಲ. ನಿಜವಾಗ್ಲೂ ನಮ್ಮ ಕಾಯಿಲೆ ಪೀಡಿದಂಥ ಸಮಾಜಕ್ಕೆ, ದೌರ್ಜನ್ಯದಿಂದ ಕೂಡಿರುವಂಥ ಸಮಾಜಕ್ಕೆ, ಒಂದು ಉಸಿರುಗಟ್ಟುವಂಥ ವಾತಾವರಣ ಇದ್ದಂಥ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಹುಟ್ಟು ಹಾಕಿರುವಂಥ ಶರಣರು, ಅಂಥವ್ರನ್ನ ಇವತ್ತು ನಾವು ನಿಜವಾಗ್ಲೂ ನಮ್ಮ ಮನೆ ಮಂದಿರಗಳಲ್ಲಿ ಒಂದು ದೈವ ಅಂತ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಸಾರ್ಥಕ ಆಗ್ತದೆ. ಅದಕ್ಕೆ ಶರಣ ಸತ್ಯಕ್ಕೆ ಹೇಳ್ತಾಳೆ, ಇಂಥ ಒಂದು ಪರ ದೈವವನ್ನು ನಂಬದೇ ಇರೋದು ಕೂಡ ಅಥವಾ ಒಂದು ದೈವವನ್ನು ನಂಬ್ರಿ ಅಂತ. ಹಾಗಾದರೆ ಇವೆಲ್ಲವೂ ಎಲ್ಲಿರ್ತದೆ ಅಂದರೆ ಆಕೆ ಆರಾಧ್ಯ ದೈವ ಶಂಭು ಜಕ್ಕೇಶ್ವರನಲ್ಲಿ ಕಾಣ್ಬೋದು ಇಂಥ ಒಂದು ನಿಜ ನಿಯಮ ಅಂಥೇಳಿ. ಹೀಗಾಗಿ ಈ ಒಂದು ವಚನವನ್ನು ನಾನು ಒಟ್ಟಾರೆಯಾಗಿ ಅರ್ಥ ಮಾಡಿಕೊಂಡಾಗ ಇವತ್ತಿನ ಅವತ್ತಿನ 10ನೇ ಶತಮಾನ ತಗೊಳ್ಳಿ ಅಥವಾ ಅದಕ್ಕಿಂತನೂ ಪೂರ್ವದಲ್ಲಿ ತಗೊಳ್ಳೋದ್ರ ಜೊತೆಗೆ ಇವತ್ತಿನ ಆಧುನಿಕ ಬದುಕಿಗೂ ಕೂಡ ಇವತ್ತಿನ ಒಂದು ಈ ವಚನ ನಿಜವಾಗ್ಲೂ ನಮ್ಮ ಜೀವನದುದ್ದಕ್ಕೂ ದಾರಿದೀಪ ಆಗುತ್ತೆ. ಅದಕ್ಕೆ ಗೊಡ್ಡ ಸಂಪ್ರದಾಯಗಳನ್ನು ನಂಬಿಕೊಂಡು ಮಾಡೋದೆಲ್ಲ ಮಾಡಿಬಿಟ್ಟು ಎಲ್ಲವನ್ನ ಮಾಡಿ ನಾವು ದೇವ್ರ ಮುಂದೆ ಮೊರೆ ಹೋದರೆ ಯಾವುದೂ ಪಾಪಗಳಿಗೆ ಪ್ರಾಯಶ್ಚಿತ ಆಗೋದಿಲ್ಲ. ಇವತ್ತು ಭಾಳ ಜನ ಮಾಡ್ತಾರೆ ಪುಷ್ಕರಣಿ ಸ್ನಾನ ಅಂತೇಳಿ, ಆಮೇಲೆ ಮಕರ ಸಂಕ್ರಾಂತಿ ಬಂತು ಅಂದರೆ ನದಿ ಸ್ನಾನ ಮಾಡಿ ಬರ್ತಾರೆ. ಅಂದರೆ ವರ್ಷಕ್ಕೊಮ್ಮೆ ಆ ಥರ ಸ್ನಾನ ಮಾಡಿ ಬಂದುಬಿಟ್ರೆ ಮಲಿನತೆ ಎಲ್ಲ ಹೋಗ್ಬಿಡುತ್ತೆ, ಪಾಪ ಎಲ್ಲ ಹೋಗಿ ಪುಣ್ಯ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ನಿಜವಾಗ್ಲೂ ಪುಣ್ಯ ಇರೋದು ಮನುಷ್ಯನನ್ನು ಪ್ರೀತಿಸೋದ್ರಲ್ಲಿ. ಹಿಂಗಾಗಿ ನಾವು ಇಂಥ ಒಂದು 10ನೇ ಶತಮಾನವನ್ನು ತಗೊಂಡಾಗ ಗೊಡ್ಡ ಸಂಪ್ರದಾಯಗಳಿಗೆ ನಾವು ಬಲಿಯಾಗೋದಕ್ಕಿಂತ ಮನುಷ್ಯನನ್ನು ಪ್ರೀತಿಸೋಣ. ನಾನು ಮನುಷ್ಯ, ಅವರು ಮನುಷ್ಯರು. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಇವನಾರವ ಇವನಾರವ ನೆನ್ನದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನೋಂಗೆ. ಇಂಥ ಆಚರಣೆಗಳ ಬದಲಾಗಿ ನಾವು ನಮ್ಮ ನಮ್ಮ ಕಾಯಕವನ್ನು ಮಾಡೋಣ, ಎಲ್ಲರನ್ನ ಪ್ರೀತಿಯಿಂದ ನೋಡೋಣ, ತೆರೆದ ಮನಸ್ಸುಗಳಿಂದ ನೋಡೋಣ, ಎಲ್ಲರನ್ನ ನಮ್ಮವರಂತೆ ಭಾವಿಸೋಣ, ಯಾರಲ್ಲೂ ನಾವು ಕೆಟ್ಟದ್ದನ್ನು ಎಣಿಸದೆ ವಿಶಾಲ ಹೃದಯಗಳಾಗಿದ್ದೇ ಆದರೆ, ಜೊತೆಗೆ ವೈಚಾರಿಕತೆಯನ್ನು ನಾವು ಮೈಗೂಡಿಸ್ಕೊಂಡಿದ್ದೇ ಆದರೆ ನಮ್ಮ ಸಮಾಜ ಒಂದು ಒಳ್ಳೆಯ ಭವ್ಯ ಸಮಾಜ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಶರಣರ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಂಡ್ರೆ ಇವತ್ತು ನಾವು ಎದುರಿಸ್ತಾ ಇರುವಂಥ ನಾನಾ ಸಮಸ್ಯೆಗಳಿಗೆ, ಭಯೋತ್ಪಾದನೆ, ಬಡತನ, ನಿರುದ್ಯೋಗ ಅಥವಾ ನಕ್ಸಲೇಟು, ಇಂಥವೆಲ್ಲ ಸಮಸ್ಯೆಗಳಿಗೆ ನಾವು ಒಂದು ಪರಿಹಾರವನ್ನು ಈ ಒಂದು ಶರಣ ಸಂಸ್ಕೃತಿಯಿಂದನೇ, ಈ ವಚನ ಸಂಸ್ಕೃತಿಯಿಂದನೇ ನಾವು ಪರಿಹಾರವನ್ನು ಕಂಡ್ಕೋಬೋದು. ಆ ಒಂದು ನಿಟ್ಟಿನಲ್ಲಿ ಈ ಶರಣ ಸಂಸ್ಕೃತಿ ಅಥವಾ ಈ ಶರಣ ವಿಚಾರಗಳು ನಮ್ಮ ಬದುಕಿಗೆ ದಾರಿದೀಪ ಆಗ್ತದೆ ಅನ್ನುವಂಥ ಒಂದು ವಿಚಾರಗಳನ್ನು ಹೇಳ್ತಾ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಶರಣು, ಶರಣಾರ್ಥಿಗಳು.
ಸಮಸ್ಯೆಗಳು.